ಬೆಂಗಳೂರಿನ ಬಾಪುವಾಲ್ ಗಾಂಧಿ ಭವನದಲ್ಲಿ ಸೂರ್ಯಕಿರಣ ಫೌಂಡೇಶನ್ ಹಮ್ಮಿಕೊಂಡಿದ್ದ ಕ್ಲಾಸಿಕ್ ಡ್ಯಾನ್ಸ್ ಫೀಸ್ಟ್ನಲ್ಲಿ ಮುಖ್ಯ ಅತಿಥಿಗಳಾಗಿ ಮಿಸ್ಟರ್ ಪಿಜಿಆರ್ ಸಿಂಧ್ಯಾ, ಸ್ಟೇಟ್ ಚೀಫ್ ಕಮಿಷನರ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಹಾಗೂ ಮಾಜಿ ಗೃಹ ಸಚಿವರು ಡಾಕ್ಟರ್ ಕೆ ಬಿ ಲಿಂಗೇಗೌಡ, ಡೈರೆಕ್ಟರ್ ಕಿದ್ವಾಯಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಿಸ್ಟರ್ ಸಿ ಸೋಮಶೇಖರ್ IAS ರಿಟೈರ್ಡ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು. ವರ್ಷಗಳಿಂದ ಕಿದ್ವಾಯಿ ಸಂಸ್ಥೆನಲ್ಲಿ ರೋಗಿಗಳು ಮತ್ತು ರೋಗಿಗಳಿಗೆ ಅಟೆಂಡೆನ್ಸ್ಗೆ ಅನುಕೂಲವಾಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯಾರು ನಮಗೆ ಇವತ್ತು ಭಗವಂತ ಒಂದು ವ್ಯವಸ್ಥೆ ಕೊಟ್ಟರೆ ಅಂತಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ನಮ್ಮ ರೋಗಿಗಳಿಗೆ ಅನುಕೂಲವಾಗ್ತಕ್ಕಂಥ ಊಟೋಪಚಾರ ವ್ಯವಸ್ಥೆ ಎಲ್ಲದರೂ ಸಹಿತ ನಮ್ಮ ಸೂರ್ಯಕಿರಣ ಪ್ರತಿಷ್ಠಾನ ಮಾಡಿಕೊಂಡಿದ್ದಾರೆ. ನನ್ನ ಒಂದೇ ಒಂದು ಕಳಕಳಿ ಬೇಡಿಕೆ ಅಂದರೆ ಈ ಸಂಸ್ಥೆ ಇನ್ನೂ ಹಲವಾರು ವರ್ಷಗಳ ಕಾಲ ಇದೇ ರೀತಿ ನಡ್ಕೊಂಡು ಹೋಗಿ, ಏಕೆಂದರೆ ಒಂದೇ ಸದಾಶಿವ, ಒಂದೇ ರಮೇಶ್, ಒಂದೇ ಉಷಾವರಿಂದ ಆಗಲಿಕ್ಕಾಗಲಿಲ್ಲ. ಇನ್ನು ನೂರಾರು ಜನ ಕೈ ಜೋಡಿಸಿದ್ರೆ ಮಾತ್ರ, ಯಾಕೆಂದರೆ ಹಲವಾರು ಇಷ್ಟು ಯೋಚನೆಗಳಿದೆ. ಈಗಷ್ಟೇ ನಮ್ಮ ಕ್ಯಾನ್ಸರ್ ಗುಣಪಟ್ಟಿರ್ತಕ್ಕಂಥ ಒಂದು 70-80 ರೋಗಿಗಳನ್ನು ಉತ್ತರ ಭಾರತದ ಪ್ರವಾಸ ಕರ್ಕೊಂಡೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕೆಂದರೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದೆ, ನಮಗೆ ಉದ್ದೇಶಿಸಿದೆ. ಬೆಂಗಳೂರಿನೇ ನೋಡಿದೆ ಇರೋ ಸುಮಾರು ಜನ ಅಂಥವ್ರಿಗೆ, ಅಂಥವ್ರಿಗೆಲ್ಲರೂ ಸಹಿತ ವಾರಗಟ್ಟಲೆ ಉತ್ತರ ಭಾರತ ಕರ್ಕೊಂಡೋಗಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ದೆಹಲಿನ ತೋರಿಸ್ಕೊಂಡು ಬರೋದ್ರಿಂದ ಅಂಥವ್ರಿಗೆ ಮನಸ್ಸು ಸಹ ಪರಿವರ್ತನೆ ಆಗ್ತಿರೋದು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ದಿವಸ ಈ ಥರ ಕಾರ್ಯಕ್ರಮಗಳು ನಡ್ಕೊಂಡು ಹೋಗೋದಕ್ಕೆ ಹಲವಾರು ಜನಗಳು ಸಹಕಾರ ಇದೆ. ಆ ನಿಟ್ಟಿನಲ್ಲಿ ಸರ್ವರೂ ಸಹ ಸಹಕರಿಸಬೇಕು. ಸೂರ್ಯಕಿರಣವನ್ನು ಮುನ್ನುಗ್ಗಲಿಕ್ಕೆ ನಾವೆಲ್ಲರೂ ಸಹಿತ ಕೈ ಜೋಡಿಸೋಣ. ಅದರ ಜೊತೆಗೆ ಇವತ್ತು ನಮ್ಮ ಹಿರಿಯರಾದಂಥ ಶ್ರೀಯುತ ಪಿಜಿಆರ್ ಸಿಂಧ್ಯಾ ಅವರು, ಶ್ರೀ ಸೋಮಶೇಖರ್ ಅವರು ಸಹ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ಸೂರ್ಯಕಿರಣದ ಪರವಾಗಿ ಮತ್ತು ಕಿದ್ವಾಯಿ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸೂರ್ಯಕಿರಣ ಒಂದು ಬಹಳ ದೊಡ್ಡ ಸಮಾಜ ಸೇವಾ ಸಂಸ್ಥೆಯಾಗಿದ್ದು, ಕಳೆದ ಸುಮಾರು 2 ದಶಕಗಳಿಂದ ಸನ್ಮಾನ್ಯ ರಮೇಶ್, ಸರಳ, ಕಾವ್ಯ, ಸದಾಶಿವ ಅವರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಅದ್ಭುತ ಸಮಾಜ ಸೇವಾ ಕಾರ್ಯವನ್ನು ಮಾಡ್ತಾ ಇರುವುದು ಶ್ಲಾಘನೀಯ. ವಿಶೇಷವಾಗಿ ಕಿದ್ವಾಯಿ ಸಂಸ್ಥೆಯಲ್ಲಿ ಏನು ನಮ್ಮ ಸನ್ಮಾನ್ಯ ಲಿಂಗೇಗೌಡರವರು ಪ್ರಮುಖವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಕಿದ್ವಾಯಿನ ರೋಗಿಗಳಿಗೆ ನಮ್ಮ ಈ ಸಂಸ್ಥೆ ಸಲ್ಲಿಸ್ತಾ ಇರುವಂಥ ಸೇವೆ ತುಂಬ ಅನನ್ಯವಾದದ್ದು. ಸಾಮಾನ್ಯವಾಗಿ ಸಮಾಜ ಸೇವಾ ಸಂಸ್ಥೆಗಳು ಪ್ರಶಸ್ತಿಗಾಗಿಯೋ ಮನ್ನಣೆಗಾಗಿಯೋ ಕೆಲಸ ಮಾಡೋದನ್ನು ಕಾಣ್ತಾ ಇದ್ದೀವಿ. ಆದರೆ ಈ ಸಂಸ್ಥೆ ಒಂದು ಮಾನವೀಯ ಸೇವೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ಮೃತುವಿನ ಕುಟುಂಬದ ಹತ್ತಿರ ಇದ್ದಂಥ ಆಹಾರವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ನಾವಿದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಆ ಸೂರ್ಯಕಿರಣ ಅನ್ನುವ ಹೆಸರೇ ಬಹಳ ಸಾಂಕೇತಿಕವಾಗಿದೆ. ಸೂರ್ಯನ ಕಿರಣ ಸದಾ ಜೀವ ತುಂಬುವಂಥದ್ದು, ಪ್ರಕೃತಿಗೆ ಒಂದು ರೀತಿಯ ಚೈತನ್ಯವನ್ನು ತುಂಬುವಂಥದ್ದು, ಸ್ಫೂರ್ತಿಯನ್ನು ತುಂಬುವಂಥದ್ದು, ಅಂತಹ ಸೂರ್ಯ ಕಿರಣ ಅನ್ನುವ ಹೆಸರನ್ನು ಹೊತ್ತಂಥ ಈ ಸಂಸ್ಥೆ ಮಾಡ್ತಾ ಇರುವಂಥ ಕೆಲಸ ಸ್ತುತ್ಯಾರ್ಹ. ಈ ಕೆಲಸ ಮುಂದುವರಿಯಲಿ. ವಿಶೇಷವಾಗಿ ಯಾವುದೇ ಮನ್ನಣೆ ಪ್ರಶಸ್ತಿಯನ್ನು ಬಯಸದೆ ಮಾಡ್ತಾ ಇರ್ತಕ್ಕಂಥ ಸದ್ದು ಗದ್ದಲ ಇಲ್ಲದೆ ಇರತಕ್ಕಂಥ ಈ ಸೇವೆಗೆ ನಿಜವಾಗಲೂ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ ಅನ್ನೋ ಮಾತನೇ ಸಂದರ್ಭದಲ್ಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಸಂಸ್ಥೆಗೆ ಸದಾಕಾಲ ನಮ್ಮ ಪ್ರೀತಿಯ ಸಾಂತ್ವನ ಸಹಕಾರ ಇದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾನು ಲಯನ್ಸ್ ಕ್ಲಬ್ ಶೇಷಾದ್ರಿಪುರ ಪ್ರೆಸಿಡೆಂಟು. ಇವತ್ತು ನಮ್ಮ ರಮೇಶ್ ಅವರ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಅವರ ಒಂದು ಆಹ್ವಾನದ ಮೇಲೆ ಇವತ್ತು ನಾನು ನಮ್ಮ ಸ್ನೇಹಿತರು ಬಂದಿದ್ದೀವಿ, ಅಶೋಕ್ ಸಾರು, ಚಂದ್ರಶೇಖರ್ ಸಾರ್ ಅಂತ. ನಮಗೆ ಈ ಕಾರ್ಯಕ್ರಮ ನೋಡಿ ತುಂಬ ಇಷ್ಟ ಆಗೋಗಿದೆ. ಆಮೇಲೆ ನಮ್ಮ ಸದಾಶಿವ ಅವರು ಏನೋ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ, ಅದಕ್ಕೂ ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನೀವು ಹೇಳ್ತೀವಿ. ಈ ಥರ ಕಾರ್ಯಕ್ರಮನ
ಈ ತರ ಕಾರ್ಯಕ್ರಮಗಳನ್ನ ದಯವಿಟ್ಟು ನಮ್ಮ ರಮೇಶ್ ಸರ್ ಮಾಡ್ಲಿ ಅಂದ್ಬಿಟ್ಟು ಸರ್ ನಾನೊಬ್ಬನೇ ಇಲ್ಲ ಸರ್, ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪ್ರತಿಷ್ಠಾನ ಕಲೆ ಮತ್ತು ಸೇವೆ ಎರಡು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದೆ. 18 ವರ್ಷ ಆಗಿದೆ, ಈಗ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾರತೀಯ ಪರಂಪರೆ ಕಲೆ ಪ್ರತಿಬಿಂಬಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಕಾರ್ಯಕ್ರಮ ನಿರೂಪಿಸುತ್ತೇವೆ. ಧನ್ಯವಾದ. ನಮ್ಮ ಸೂರ್ಯಕಿರಣ ಫೌಂಡೇಶನಿಂದ ಸುಮಾರು ಪ್ರೋಗ್ರಾಮ್ಗಳನ್ನು ನಾವು ಕಿದ್ವಾಯ್ ಹಾಸ್ಪಿಟಲ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ಇನ್ಸ್ಪಿರೇಷನ್ ನಮ್ಮ ಸೆಕ್ರೆಟರಿ ಅವರಾದ ರಮೇಶ್ ಅವರು, ಅವರ ಇದರಿಂದನೇ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಪ್ರತಿ ತಿಂಗಳು ಕಿದ್ವಾಯ್ ಹಾಸ್ಪಿಟ್ಲಲ್ಲಿ ಎಲ್ಲ ಯಾರ್ದಾದ್ರೂ ಬರ್ಡೇ ಇದ್ದರೆ ಅವ್ರು ಬಂದು ನೀವು ಭಾಗವಹಿಸ್ಬೋದು. ಅದರಲ್ಲಿ ನಾವು ಎಲ್ಲರಿಗೂ ಊಟ ಕೊಟ್ಟು ಪ್ರತಿಯೊಂದು ಹಬ್ಬನ ನಾವು ಅಲ್ಲೇ ಮಾಡ್ತೀವಿ. ಈ ಮೊನ್ನೆ ಗಣಪತಿ ಹಬ್ಬದ ಸರ್ ಕಡಿದು ಮೋದಕ ಎಲ್ಲ ಕೊಟ್ಟು ಅವ್ರಿಗೆ ಪಲಾವ್ ಎಲ್ಲ ಮಾಡಿಸಿ ಎಲ್ಲ ಕೊಟ್ಟು ಅವರು ಅವ್ರ ಜೊತೆ ಸೇರ್ಕೊಳ್ತೀವಿ. ಸಂಕ್ರಾಂತಿ ಹಬ್ಬದ ದಿವಸ ಅಂತೂ ಸೂಪರ್ ಆಗಿ ಅಲ್ಲೇ ಒಂದು 150 ಜನ ಇದೆಲ್ಲ ಬಿಡಿಸ್ತಾರೆ, ಏನು ರಂಗೋಲಿ ಬಿಡಿಸ್ತಾರೆ. ಆಮೇಲೆ ಮಕ್ಕಳಿಗೆಲ್ಲ ಪೇಂಟಿಂಗ್ ಕಾಂಪಿಟೇಷನು, ಮಕ್ಕಳು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆಲ್ಲ ಮಾಡಿ ಅವರು ಅಟ್ಲೀಸ್ಟ್ ಆ ನೋವಲ್ಲಿ ಅವರು 1-2 ಗಂಟೆ ನಗ್ಬೋದು, ಅಟ್ಲೀಸ್ಟ್ ಹ್ಯಾಪಿ ಆಗಿರ್ಬೋದು ಅಷ್ಟು ನೋವಲ್ಲಿ. ಅವರ ಪೇರೆಂಟ್ಸು ಅವರೆಲ್ಲ ಬಂದು ಕೂತಿದ್ರೆ ಅಲ್ಲಿ ನೋಡೋದಕ್ಕೆ ಒಂದು ಇದಾಗುತ್ತೆ. ಸೊ ಆಮೇಲೆ ಅಲ್ಲಿ ನಮ್ಮ ರಮೇಶ್ ಅವರು ಯಾರು ಹಿಡಿದು ಹೋಗಿದೆ ಅನ್ನೋ ಒಂದು ಫಿಲ್ಟರ್ ವಾಟರ್ ಫಿಲ್ಟರ್ ಸುಮಾರು ಕಟ್ ಮಾಡಿ ಆಮೇಲೆ ವೀಲ್ಸ್ ಅವ್ರಿಗೆ ಬೆಡ್ ಶೀಟ್ಸು ಏನು ಬೇಕೋ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಮಾಡ್ತಾಯಿದ್ವಿ. ಜೋನಾಸ್ಟಿಗೆ ಎಲ್ಲ ಕೆಲಸಗಳು ಮಾಡ್ತಾಯಿದ್ವಿ. ನಮ್ಮ ಸೂರ್ಯಕಿರಣಕ್ಕೆ ನಮ್ಮ ಸಾಹೇಬರು ಬಂದಿರೋ ಭಾಳ ಸಂತೋಷ ಆಗ್ತದೆ. ಸೂರ್ಯಕಿರಣ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರಿಗೆ ನಂದು ಅತ್ಯಂತ ಕಳಕಳಿ ಒಂದು ಮನವಿ ಇದೆ. ಅವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ತಿರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯರ ಶ್ರಾದ್ದದ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ತಿಥಿಗಳನ್ನು ಆಚರಣೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಹಣವನ್ನು ಪೋಲ್ ಮಾಡಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ನನ್ನೊಂದು ಮನವಿ ಏನು ಅಂತ ಹೇಳಿದ್ರೆ ನೋಡಿ ಈ ಸೂರ್ಯಕಿರಣ ಸಂಸ್ಥೆಯವರು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಖರ್ಚನ್ನು ಅವ್ರ ಜೊತೆನಲ್ಲಿ ಸಹಯೋಗ ಮಾಡ್ಕೊಂಡು ಮಾಡಿದ್ರೆ ಆ ರೋಗಿಗಳಿಗೂ ನೀವು ರೋಗಿಗಳ ಕುಟುಂಬದ ವರ್ಗದವರು ರೋಗಿಗಳು ಈ ಸಂಸ್ಥೆಯವರೆಲ್ಲರೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನಮ್ಮ ತಂದೆ ತಾಯಿಗಳನ್ನು ಪೂರ್ವಜರನ್ನು ನೆನೆಸ್ಕೊಳ್ಳಿಕ್ಕೂ ಸಹಿತ ಇದೊಂದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ವೇದಿಕೆ ಅಂತೇಳಿ ತಿಳಿದು ನಾಗರಿಕರು ಈ ಒಂದು ಸಂಸ್ಥೆಗೆ ಸಹಕಾರ ಕೊಡಬೇಕು, ರಿಜಿಸ್ಟರ್ ಮಾಡ್ಕೋಬೋದು. ನಾನು ಹೇಳೋದೇನು ಅಂದರೆ ನೀವು ಒಂದು ವಾಟ್ಸಪ್ಪಲ್ಲಿ ಅಥವಾ ಮತ್ತೊಂದರಲ್ಲಿ ನೀವು ಅಪೀಲ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಮೂಲಕ ಅಪೀಲ್ ಮಾಡ್ಕೊಂಡು ಈ ಥರ ಒಂದು ಎನ್ರೋಲ್ ಮಾಡ್ಕೋಬೋದು. ನೀವು 100 ಜನಕ್ಕೋ 50 ಜನಕ್ಕೋ ನಾನು ಎನ್ರೋಲ್ ಮಾಡ್ತೀನಿ. September 19 ನನ್ನ ಹುಟ್ಟಿದಬ್ಬ. ನಾನು ಪ್ರತಿ ಕಳೆದ 25 ವರ್ಷಗಳಿಂದ ನಮ್ಮ ಕನಕಪುರ ತಾಲೂಕಿನಲ್ಲಿ ಒಂದು ಅಂಧರ ಶಾಲೆಯನ್ನು ನಾವು ಕಟ್ಟಿದ್ದೇವೆ. ಶ್ರೀ ರಮಣ ಮಹರ್ಷಿಯ ಆಶೀರ್ವಾದದಿಂದ ಶ್ರೀನಿವಾಸನವರು ಒಂದು ಅಂಧರ ಶಾಲೆಯನ್ನು ಕಟ್ಟಿದ್ದಾರೆ. ಒಂದು 150-200 ಮಕ್ಕಳಿದ್ದಾರೆ. ನಾನು ಅಲ್ಲಿ ಹೋಗಿ ಅವ್ರ ಜೊತೆಯೂ ಆಚರಣೆ ಮಾಡ್ಕೊಳ್ತೇನೆ. ನಾನು ಈ ದುಂದು ವೆಚ್ಚವನ್ನೆಲ್ಲ ಅವ್ರಿಗೆ ಕೊಡ್ತೇನೆ ಅದನ್ನು ಆ ಸಂದರ್ಭದಲ್ಲಿ. ಸೊ ಅವ್ರು ಭಾಳ ಸಂತೋಷ ಪಡ್ತಾರೆ, ಅಂದರಿಗೆ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ. ಈಗೆಲ್ಲರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಇದಕ್ಕೆ ನನ್ನ ಕೈಲಾಗುತ್ತೆ ಎನ್ರೋಲ್ ಮಾಡ್ಕೊಂಡು ಸಹಾಯ ಮಾಡ್ತೇನೆ, ಅದನ್ನು ಶುರು ಮಾಡಿದ್ದೀನಿ. ಧನ್ಯವಾದ.